ಅರೆ ಶ್ರೀನಿವಾಸ, ನಿಮ್ಮೆಲ್ಲರೂ ಇವತ್ತು ಒಳ್ಳೆ ತೀರ್ಥಕ್ಷೇತ್ರಕ್ಕೆ ಕರ್ಕೊಂಬಂದಿದ್ದೀನಿ. ಯಾವ ಕ್ಷೇತ್ರ ಅಂದರೆ ಮಸರ್ಕಲ್. ಇದು ಗೋಪಾಲದಾಸರ ಜನ್ಮಸ್ಥಳ. ಗೋಪಾಲದಾಸರು ಇಲ್ಲಿ ಹುಟ್ಟಿದ್ದು. ನೋಡಿ, ಅವ್ರದ್ದು 260ನೇ ಆರಾಧನೆ ಮಹೋತ್ಸವ ನಡೀತಾ ಇದೆ. ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಆದಷ್ಟು ನೀವು ಕೂಡ ಇಲ್ಲಿ ಬನ್ನಿ. ಮುಂದೆ ಏನೇನು ಕಾರ್ಯಕ್ರಮ ಆಗುತ್ತೆ, ಗೋಪಾಲದಾಸರನ್ನ ನಾನು ದರ್ಶನ ಮಾಡಿಸ್ತೀನಿ. ಹರೇ ಶ್ರೀನಿವಾಸ. ಧಾನ್ಯ ಪೂಜೆ ಮಾಡ್ತಾ ಇದಾರೆ ಎಲ್ಲರು ಭಕ್ತಿಯಿಂದ. ನೋಡಿ, ಅಸ್ತು ಶ್ರೀ ಸನ್ಮಂಗಲಾನಿ ಭವಂತು, ಶ್ರೀರಸ್ತು ನಿತ್ಯ ಶ್ರೀ ನಿತ್ಯ ಮಂಗಲಾನಿ ಭವಂತು. ಮಂಗಲ ಮಸೂತ್ರ ಮಂಗಲ ಪುಂಡರೀಕಾಕ್ಷ ಮಂಗಲ ಮಂಗಲಂ ಕುರು. ಅನೇನ ಧ್ಯಾನಂ ಧಾನ್ಯ ಪೂಜನೇನ ಭಗವಾನ್ ಭಾರತಮುಖಿ ಪ್ರಾಣಾಂತರ್ಗತ ಸಿದಾಪತಿ ಶ್ರೀಮನ್ ಮೂಲರಾಮಚಂದ್ರ. ಎಲ್ಲರೂ ಭಕ್ತಿಯಿಂದ ಗೋಪಾಲದಾಸರ ಕಂಬನ ನೋಡಿ, ಗೋಪಾಲದಾಸರ ಆರಾಧನೆ. ಹಿಂದಿನ ದಿವಸನೆ ನಾನು ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಎಷ್ಟು ಚಂದ ಬಿಟ್ಟಿದ್ದಾರೆ ರಂಗೋಲಿ. ನೀವೇನಾಗಬೇಕು? ಗೋಪಾಲದಾಸರ ವಂಶಸ್ಥರಲ್ಲಿ. ನಿಮ್ಮ ಹೆಸರು? ರಾಗಮ್ಮ. ನೋಡಿದ್ರ, ಗೋಪಾಲದಾಸರ ವಂಶಸ್ಥರನ್ನ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ಇವಾಗ ಎಲ್ಲರೂ ಇಷ್ಟ ತನಕ ಧಾನ್ಯ ಪೂಜೆ ನೋಡಿದ್ರಿ. ಈಗ ಧ್ವಜಸ್ತಂಭಾರೋಹಣ ಮಾಡ್ತಾ ಇದ್ದಾರೆ. ಏನಂದರೆ, ಯಾವುದೇ ಕಾರ್ಯ, ಒಳ್ಳೆ ಕೆಲಸ, ಯಾವುದೇ ರೀತಿ ವಿಘ್ನ ಆಗದಂತೆ ನೋಡ್ಕೊಳ್ಳಿ ಅಂತ ಧ್ವಜಸ್ತಂಭ ಮಾಡ್ತಾ ಇದ್ದಾರೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಆಗತಾದಿ ತ್ರಿಕಾಲಜ್ಞಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾದಿ ಗುರುಂಭಜೆ. ಇದು ಪರಮ ಪವಿತ್ರವಾದಂತಹ ಶ್ರೀ ಗೋಪಾಲದಾಸರ ಜನ್ಮಸ್ಥಳ ಸನ್ನಿಧಾನ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮದಲ್ಲಿದೆ. ವಿಶೇಷವಾಗಿ ಗೋಪಾಲದಾಸರು ಜನ್ಮವಾದಂತಹ ಸ್ಥಳ ಈ ಮನೆ. ಹಾಗಾಗಿ ಇಲ್ಲಿ 260 ವರ್ಷಗಳ ಹಿಂದೆ, ಇದು 260 ವರ್ಷಗಳ 60ನೇ ವರ್ಷದ ಆರಾಧನಾ ಮಹೋತ್ಸವ. ಹಾಗಾಗಿ 260 ವರ್ಷಗಳ ಹಿಂದೆ ಇಲ್ಲಿ ಮಹಾಮಯವರಾದಂತಹ ವಿಭೂತಿ ಪುರುಷರಾದಂತಹ ಗೋಪಾಲದಾಸರು ಜನ್ಮವಾಗಿರುವಂತಹ ಸ್ಥಳ. ಇಲ್ಲಿ ಜನನವಾಗಿ ನಂತರ 8 ವರ್ಷಗಳ ಕಾಲ ಇಲ್ಲಿದ್ದು, ತದನಂತರದಲ್ಲಿ ಅವರು ತಮ್ಮ ಕಾರ್ಯನಿಮಿತ್ತವಾಗಿ ತಮ್ಮ ಒಂದು ಸೇವೆಯ ಮನೋಭಾವದಿಂದ, ತಮ್ಮ ಒಂದು ಭಾಗ್ಯದಿಂದ ಇಲ್ಲಿಂದ ಅವರು ತೆರಳಿ ಉತ್ತೂರಿಗೆ ಹೋಗ್ತಾರೆ. ಆನಂತರದಲ್ಲಿ ಸಂಕಾಪುರದಲ್ಲಿ ಗಾಯತ್ರಿಯನ್ನು ಒಲಿಸಿಕೊಂಡು ಅಲ್ಲಿ ವಿಶೇಷವಾಗಿ ಆ ಭಗವಂತನ ಧ್ಯಾನ ಮಾಡುತ್ತಾ ಪೂರ್ವಾಶ್ರಮದಲ್ಲಿ ಕೂಡ ಹಲವಾರು ತಮ್ಮ ಗೀತೆಗಳ ರಚನೆ ಮಾಡಿ, ತದನಂತರದಲ್ಲಿ ವಿಜಯದಾಸರಿಂದ ಅಂಕಿತವಾದಂತಹ ಸಂದರ್ಭದಲ್ಲಿ ಗೋಪಾಲ ವಿಠಲ ಎನ್ನುವಂತಹ ಅಂಕಿತದಿಂದ ಹಲವಾರು ಕೃತಿಗಳನ್ನು ರಚನೆ ಮಾಡ್ತಾರೆ. ತದನಂತರದಲ್ಲಿ ಎಲ್ಲರಿಗೂ ತಿಳಿದಿರುವಂತಹ ಮತ್ತು ತ್ರಿಕಾಲದಲ್ಲಿ ಕೂಡ 3 ವಿಧವಾಗಿರುವಂತಹ ವಿಷಯಗಳಲ್ಲಿ ಕೂಡ ಅವರು ಅತ್ಯಂತ ಜ್ಞಾನವನ್ನು ಹೊಂದಿರುವವರು. ಭೂತ, ಭವಿಷ್ಯತ್ತು ಮತ್ತು ವರ್ತಮಾನ, ಈ 3 ಕಾಲಗಳಲ್ಲಿ ಕೂಡ ವಿಶೇಷವಾದಂತಹ ಜ್ಯೋತಿಷ್ಯದ ಜ್ಞಾನವನ್ನು ಹೊಂದಿರುವವರು ಗೋಪಾಲದಾಸರು. ಹಾಗಾಗಿ ಎಲ್ಲಿಂದ ಬಂತು ಇಂತಹ ವಿಷಯ ಅಂತ ತಿಳ್ಕೊಂಡ್ರೆ, ಗಾಯತ್ರಿಯ ಸಿದ್ಧಿಯಿಂದ ಈ 3 ಕಾಲಗಳಲ್ಲಿ ಅವರು ಹೇಳುವಂತಹ ಒಂದು ಜ್ಯೋತಿಷ್ಯ ಬಹಳ ಪ್ರಖ್ಯಾತಿಯಾಗಿರುವಂತಹದ್ದು. ಇಲ್ಲಿ ವಿಶೇಷವಾಗಿ ಮಸರಕಲ್ ಬಗ್ಗೆ ಹೇಳಬೇಕು ಅಂತ ತಿಳ್ಕೊಂಡ್ರೆ, ಇಲ್ಲಿ 8 ವರ್ಷಗಳ ಕಾಲ ಇರುವಂತಹವರು, ಕೇವಲ ಉಪನಯನ ಆಗದೆ ಇಲ್ಲಿಂದ ಅವರು ಹೋಗಿ ಸಂಕಾಪುರದಲ್ಲಿ ಅವರು ಉಪನಯನವಾಗಿರುತ್ತದೆ. ಹಾಗಾಗಿ ಇಲ್ಲಿ ಜನನವಾಗಿದೆ ಅನ್ನೋ ಒಂದು ಕಾರಣದಿಂದ ಇಲ್ಲಿ ಅವರ ಆರಾಧನೆಯನ್ನು ಅತಿ ವಿಜೃಂಭಣೆಯಿಂದ ಮಂತ್ರಾಲಯದ ಶ್ರೀಪಾದಂಗಳವರ ಒಂದು ವಿಶೇಷ ಅನುಗ್ರಹದಿಂದ, ಪರಮಾನುಗ್ರಹದಿಂದ ಹಲವಾರು ವರ್ಷಗಳಿಂದ ಇಲ್ಲಿ ವಂಶಸ್ಥರು ಆ ಒಂದು ಆರಾಧನೆಯನ್ನು ಮಾಡಿಕೊಳ್ತಾ ಬರ್ತಾ ಇದ್ದಾರೆ. ಇದು 260ನೇ ಆರಾಧನೆಯನ್ನ ನಾವು ಇಲ್ಲಿ ವಿಶೇಷವಾಗಿ ವಿಜೃಂಭಣೆಯನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಹರೇ ಶ್ರೀನಿವಾಸ ಆಚಾರ್ಯ, ನಮ್ಮ ಕೃಷ್ಣನ ಭಕ್ತರ ಪರವಾಗಿ ನಿಮಗೆ ಅನಂತ ನಮಸ್ಕಾರಗಳು. ಹರೇ ಶ್ರೀನಿವಾಸ. ನನ್ನ ಹೆಸರು ನರಸಿಂಹಾಚಾರ್ಯ, ಮಸರಕಲ್ ಅಂತ. ಇಲ್ಲಿ ನಾವು ಗೋಪಾಲದಾಸರ ವಂಶಸ್ಥರ. ನಮ್ದು 10ನೇ ತಲೆಮಾರದಿಂದ ನಡ್ಸ್ಕೊಂಡು ಬಂದೀವಿ. ಈಗ ಮತ್ತೆ ಮುಂದೆ ಏನಪ್ಪ ಅಂತಂದ್ರೆ, ಈಗ ನಾವು ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ, ಇದು 3 ದಿವಸ ಮಾಡ್ಕೊತ ಬಂದಿದ್ದೀವಿ. ಈಗೇನಪ್ಪ ಅಂತಂದ್ರೆ, ಈಗ 5 ವರ್ಷದಿಂದ ಧ್ವಜಾರೋಹಣ, ಪೂರ್ವಾರಾಧನೆ, ಉತ್ತರಾರಾಧನೆ ಮತ್ತು ದಶಮಿ ದಿವಸ ಗೋಪಾಲದಾಸರು ಆಯುಷ್ಯ ದಾನ ಮಾಡಿದ್ದು ಏನಪ್ಪಾ ಅಂತಂದ್ರೆ, ಇದರ ಸಲುವಾಗಿ
ಅದಕ್ಕೆ ಬಕ್ರಿ ನೈವೇದ್ಯ ಅಂತಂದು ಮಾಡ್ಲಕತ್ತೀವಿ. ಅತಿ ವಿಜೃಂಭಣೆಯಿಂದ ನಡಿಲಿಕತ್ತೀವಿ. ಹರೇ ಶ್ರೀನಿವಾಸ ಆಚಾರ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಶ್ರೀ ನರಸಿಂಹದಾಸ ಮಸರ್ಕಲ್ ಅಂತ ಅವರ ಮೊಬೈಲ್ ಸಂಖ್ಯೆಯಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಫೋನ್ ಮಾಡಿ ಹೇಗೆ ಬರಬೇಕು, ಏನು ನಿಮ್ಮ ಸೇವಾ ಅದೆಲ್ಲ ಕೂಡ ತಿಳಿಸಿದ್ರೆ ಅವರು ವಿವರವಾಗಿ ತಿಳಿಸ್ತಾರೆ. ಹರೇ ಶ್ರೀನಿವಾಸ. ಎಲ್ಲರೂ ದರ್ಶನ ಮಾಡಿ. ಎಲ್ಲರೂ ಮಂಗಳಾರತಿ ತಗೊಳ್ಳಿ, ಭಕ್ತಿಯಿಂದ ತಗೊಳ್ಳಿ. ನೀವು ಎಲ್ಲರೂ ಭಕ್ತಿಯಿಂದ ತಗೊಳ್ಳಿ. ಆಗಿಂದಾಗಲೇ ನಿವಾರಣೆ ಆಗ್ತದ್ರಿ. ಇವಾಗ ಇಲ್ಲಿ ಕೆಲ್ಸ ಸಿಗದೇ ಇರೋರ್ಗೆ ಕೆಲ್ಸ ಸಿಗುತ್ತಾ? ನನ್ ತ್ರಾಸ ಇದ್ರ ನನ್ಗೆ ಯಾರು ಇಲ್ಲ, ಅವರೇ ಹಾರ ನೋಡಿ. ಕಣ್ಣಾಗ ದುಃಖ ಮಾಡಿಲ್ಲ ಅಂದ್ರ ಅದು ನಿವಾರಣೆ ಮಾಡ್ತಾರ ಏನ್ರಿ? ನೀವೇನು ಚಿಂತೆ ಮಾಡಬಾಡ್ರಿ. ಅವ್ರ ನೆಂಬಿದ್ರೆ ಎಂದಿಗೂ ಬಿಡೋದಲ್ಲ. ಅವ್ರು ಮಾತಾಡೋದಲ್ಲ ಅಂದಷ್ಟೇ ಮಾತಾಡ್ದಂಗೆ ಆಗ್ತದ ನನಗೆ. ನನಗೆ ಮಾತಾಡ್ದಂಗೆ ಹೇಳ್ದಂಗೆ ಆಗ್ತದ ಗೊತ್ತಾ? ಹಾಂ, ನೀವೇನು ಇದು ಮಾಡ್ಕೋಬೇಡ್ರಿ, ನೋಡ್ಕೊಳ್ರಿ. ಬೇಕಾದ್ರೆ ಮುಂದೆ ಕೆಲ್ತನೇ ಇರೋದಲ್ಲ ನಾನು ಮತ್ತಾಗಿನಿ.
ಅದೇ ರೀತಿ ಮತ್ತೆ ಇನ್ನೂ ಒಂದು ಪಂಚೀಕರಣ ಆಟದಂತಹ ಅದ್ಭುತವಾದ ಆಟಗಳು ನಮ್ಗೆ ಆಧ್ಯಾತ್ಮದಲ್ಲಿ ನಿಜವಾಗ್ಲೂ ಗೊತ್ತೇ ಇಲ್ಲ. ಅದನ್ನ ಅವರು ತಮಗೂ ಗೊತ್ತೇ ಇದ್ರು ತಿಳಿದುಗುದ್ದು ಇನ್ನೊಂದು ಕಡೆಯಿಂದ ತಿಳ್ಕೊಂಡು ಅವ್ರ ಜೊತೆಗೆ ಕೂತ್ಕೊಂಡು ಒಂದೊಂದು ತಾಸುಗಟ್ಟಲೆ ಒಂದು ಎರಡು ವಿಡಿಯೋ ಮೂರು ವಿಡಿಯೋ ಮಾಡಿಬಿಟ್ಟು ಆ ಆಟದ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಂಡು ನಮ್ಮ ಮುಂದೆ ಬರುವಂತಹ ಜನ್ಮಗಳನ್ನು ಕಳ್ಕೊಳ್ಳಿ ಅಂತಂದು ಅನೇಕ ವಿಡಿಯೋಗಳನ್ನು ಅವರು ಮಾಡಿ ಹಾಕಿದ್ದಾರೆ. ಮತ್ತೆ ಈಗಿನ ಜನರೇಷನ್ ಅಲ್ಲಿ ಕೆಲವು ಜನರಿಗೆ ನಮ್ಮ ಅಧ್ಯಾತ್ಮ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಇವ್ರು ವಿಡಿಯೋಗಳನ್ನು ನೋಡ್ಕೊಂತ ಓದಿವಿ ಅಂತಂದ್ರೆ ನಾವು ಆರಾಮವಾಗಿ ಕಲ್ಕೊಂಡು ನಾವು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಪಾಪ ಎಲ್ಲ ಪರಿಹಾರ ಆಗಿ ಭಗವಂತನಿಗೆ ಪ್ರೀತಿ ಆಗ್ತೀವಿ ಅಂತಂತಂದು ಹೇಳ್ತೀನಿ. ಈ ರೀತಿ ವಿಡಿಯೋಗಳು ಮಾಮಿ ಇನ್ನೂ ಮಾಡ್ತಾ ಇರ್ಲಿ ಅಂತಂದು ಅಪೇಕ್ಷೆ ಪಟ್ಟು ಆ ಭಗವಂತನಿಗೆ ನಾಲ್ಕು ಮಾತುಗಳು. ಹರೇ ಶ್ರೀನಿವಾಸ. ನಿಮ್ದು ಭಜನಾ ಮಂಡಳಿ ಹೆಸರೇನು? ಯಾವ ಊರು? ನೋಡಿದ್ರ ಎಲ್ಲಾರು ಕೃಷ್ಣನ ಭಕ್ತರಿಗೆ ನೋಡಿ ಇನ್ನೊಂದು ವಿಶೇಷ ಹೇಳ, ಯಾರು ಬೇಜಾರು ಮಾಡ್ಕೋಬೇಡಿ, ತಪ್ಪು ತಿಳ್ಕೊಬೇಡಿ, ಎಲ್ಲಾರು ಹಣೆನೆ ನೋಡಿ ಎಷ್ಟು ಚೆನ್ನಾಗಿ ಉದ್ಕುಂಕುಮ ಇಟ್ಕೊಳ್ತಾರೆ. ನಾನು ಎಲ್ಲೆಲ್ಲಿ ಹೋದ್ರು ಕೂಡ ನನ್ನ ಹತ್ರ ಬಂದು ಮೇಡಮ್ನವ್ರೆ ಮರ್ತೋಯ್ತು, ನೆನಪಿಲ್ಲ, ಬೆವರು ಬರುತ್ತೆ ಅಂತ ಬಹಳ ನೆನಪುಗಳೆಲ್ಲ ಹೇಳ್ತೀರಾ. ದಯವಿಟ್ಟು ಹೇಳ್ಬಿಡಿ, ಊರ್ತ್ರ ಪುಂಡ ಲಲಾಟೇಶು ಭರತ್ಯೂರ ಐಶ್ವರ್ಧನಂ ಲಲಾಟೆ ಕುಂಕುಮಶ್ಚೈವ ಸದಾ ಲಕ್ಷ್ಮೀ ನಿವಾಸಂ. ನಿಮ್ಮಲ್ಲಿ ಲಕ್ಷ್ಮೀ ದೇವಿ ಬರಬೇಕು ಅಂದ್ರೆ ಎಲ್ಲಾರು ಉದ್ದ ಕುಂಕುಮ ಇಟ್ಕೋಬೇಕು. ನೋಡಿ ಎಷ್ಟು ಚಂದ ಇಟ್ಕೊಂಡಿದ್ದಾರೆ ಅಲ್ವಾ. ಎಲ್ಲರು ಈ ಕೃಷ್ಣನ್ ಭಕ್ತರಿಗೆ ನಮಸ್ಕಾರ ಮಾಡ್ಬಿಡಿ. ಹರೇ ಶ್ರೀನಿವಾಸ.